ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಫ್ರೈ ಹೇಗೆ ಮಾಡೋದು, ಅದು ಈಸಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಒಂದು ಜಾರ್ಗೆ ಒಂದು 15-20 ಎಸಳಾಗುವಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿರೋದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ, 1 ಟೇಬಲ್ಸ್ಪೂನಷ್ಟು ನಾನು ಜಿಂಜರ್ನ ಸೇರಿಸ್ಕೊಂಡು ನಾನಿಲ್ಲಿ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಸೊ ಇದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು 2 ಟೊಮ್ಯಾಟೊ ಆಗುವಷ್ಟು ಹಾಕ್ಕೊಂಡು ಇದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎತ್ತಿಟ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನಿಲ್ಲಿ ಒಂದು 3 ಟೇಬಲ್ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಕಾದಾದಮೇಲೆ ನಾವು ಮುಂಚೆನೇ ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನಿವಾಗ ಸೇರಿಸ್ಕೋತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಇದನ್ನು ಸೇರಿಸ್ಕೊಂಡು ಆದಮೇಲೆ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನೆಲ್ಲ ಡ್ರೈ ಮಸಾಲಾಸ್ನೆಲ್ಲ ಹಾಕ್ತಾ ಹೋಗ್ತೀನಿ. ಸೊ ಇದು ಇಷ್ಟು ಆದರೆ ಸಾಕು, ಈರುಳ್ಳಿ ಫ್ರೈ ಆಗಿದ್ದು. ಇದಕ್ಕೆ ನಾನು ಒಂದು 1/2 ಟೇಬಲ್ಸ್ಪೂನಷ್ಟು ಅರಶಿನ, ಹಾಗೆ ಒಂದು 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, 1 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿರಲಿ, ಇಲ್ಲ ಸೀದೋಗ್ಬಿಡುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನಿವಾಗ ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 1/2 ಟೇಬಲ್ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ನಾವು ಮುಂಚೆ ಇದಕ್ಕೆ ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡಿದ್ದೀವಿ, ಹಾಗೆ ಒಂದು ರೆಡ್ ಚಿಲ್ಲಿನೂ ಆ್ಯಡ್ ಮಾಡಿರೋದ್ರಿಂದ ನೋಡಿಕೊಂಡು ಪೆಪ್ಪರ್ ಪೌಡರ್ ಆಪ್ಷನಲ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಮುಂಚೆ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊ ಪ್ಯೂರಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರಿ ಸೇರಿಸ್ಕೊಂಡ್ಮೇಲೆ ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕು ಟೊಮ್ಯಾಟೋದು, ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾವು ಮುಂಚೆನೇ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ, ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ 1 ಕೆಜಿ ಚಿಕನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಮಸಾಲ ನಾವೇನು ಮಾಡ್ಕೊಂಡಿದ್ದೀವಿ ಅದು ಚಿಕನ್ಗೆ ಚೆನ್ನಾಗಿ ಕೋಟ್ ಆಗಬೇಕು. ಆವಾಗಲೇ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ನು, ಯಾಕೆಂದರೆ ಇದನ್ನು ನಾವು ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ. ಚಿಕನ್ನ ಕ್ವಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಒಂದು 15-20 ನಿಮಿಷದಲ್ಲಿ ನಿಮಗೆ ಈ ಚಿಕನ್ ಫ್ರೈ ರೆಡಿ ಆಗುತ್ತೆ. ಸೊ ಮ್ಯಾರಿನೇಟ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಇದು ಚೆನ್ನಾಗಿ ಕೋಟ್ ಆಗಬೇಕು ಮಸಾಲ. ಸೊ ಮಸಾಲದಲ್ಲಿ ಚಿಕನ್ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಗರಂ ಮಸಾಲ ಆದ್ದರಿಂದ ನಾನು 1/2 ಟೇಬಲ್ಸ್ಪೂನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಹೊರಗಡೆಯಿಂದ ತೊಗೊಂಡು ಬರೋದಾದರೆ 1 ಟೇಬಲ್ಸ್ಪೂನ್ನ ಇಲ್ಲಿ ಸೇರಿಸ್ಕೋಬೋದು. ಅದಾದಮೇಲೆ ನಾನಿಲ್ಲಿ ಲಿಡ್ನ ಕವರ್ ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ನಾನಿಲ್ಲಿ ಇದನ್ನು ಬೇಯಿಸ್ತೀನಿ. ಸೊ ನಾನಿಲ್ಲಿ ಯಾವುದೇ ನೀರನ್ನ ಆ್ಯಡ್ ಮಾಡಿಲ್ಲ, ನೀವು ನೋಡ್ಬೋದು ಚಿಕನಲ್ಲೇ ನೀರು ಬಿಟ್ಕೋತಾ ಇದೆ. ಸೊ ಇದರಲ್ಲೇ ನಾನು ಚಿಕನ್ನ ಕುಕ್ ಮಾಡ್ತೀನಿ, ಯಾವುದೇ ಎಕ್ಸ್ಟ್ರಾ ನೀರನ್ನು ನಾನಿಲ್ಲಿ ಸೇರಿಸೋದಿಲ್ಲ. ಸೊ ಇದೇನು ಮಸಾಲ ಇರುತ್ತೆ ಅದ್ರ ಜೊತೆಗೆ ನಾವು ಚಿಕನ್ ಹಾಕಿದಾಗ ಚಿಕನ್ ನೀರು ಬಿಟ್ಕೊಂಡಿರುತ್ತಲ್ಲ, ಅದರಲ್ಲೇ ನಾನು ಇದನ್ನು ಫ್ರೈ ಮಾಡ್ತೀನಿ. ಸೊ ಅದಾದಮೇಲೆ ಮತ್ತೆ ಕವರ್ ಮಾಡಿಬಿಟ್ಟು ಲಿಡ್ನ ಒಂದು 10 ನಿಮಿಷ ನಾನಿಲ್ಲಿ ಬೇಯಿಸಿದ್ದೀನಿ. ನೋಡಿ, ಯಾವುದೇ ನೀರನ್ನು ನಾವಿಲ್ಲಿ ಸೇರಿಸಿಲ್ಲ, ಆದರೂ ಇದು ಇಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಇದರಲ್ಲೇ ಕುಕ್ ಆಗ್ತಾ ಇದೆ. ಸೊ ಎಕ್ಸ್ಟ್ರಾ ನೀರು ಹಾಕಿದರೆ ತುಂಬ ನಿಮಗೆ ಡ್ರೈ ಬೇಗ ಆಗಲ್ಲ, ಅದು ಗ್ರೇವಿ ಥರ ಆಮೇಲೆ ಸಾಂಬಾರ್ ಥರ ಆಗೋಗುತ್ತೆ. ಸೊ ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಚಿಕನ್ನು ಕುಕ್ ಆಗಿದೆ ಇಲ್ಲ ಒಂದ್ಸಲ ನೋಡ್ಬೋದು ಚೆಕ್ ಮಾಡಿಕೊಂಡು. ಇಲ್ಲಿ ಕುಕ್ ಆಗಿರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಹಾಗೆ ಒಂದು 1/2 ಲೆಮನ್ನ ನಾನಿಲ್ಲಿ ಸೇರಿಸಿದ್ದೀನಿ. ಚಿಕನ್ ಫ್ರೈ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ, ಇಷ್ಟು ಈಸಿಯಾಗಿ ಚಿಕನ್ ಫ್ರೈನ ಮಾಡ್ಕೋಬೋದು. ಮ್ಯಾರಿನೇಟ್ ಮಾಡದೆ ನಾವು ಇಷ್ಟು ಈಸಿಯಾಗಿ ಚಿಕನ್ ಫ್ರೈನ ಮಾಡಿಕೊಂಡು ಗೆಸ್ಟ್ ಯಾರು ಬಂದರೆ ಸರ್ವ್ ಮಾಡ್ಬೋದು. ಮ್ಯಾರಿನೇಟ್ ಮಾಡಬೇಕು, 1 ಅವರ್ 2 ಅವರ್ಸ್ ಬಿಡಬೇಕು ಅನ್ನೋದೆಲ್ಲ ಏನಿಲ್ಲ. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಟೇಸ್ಟಿಯಾಗಿ ಚಿಕನ್ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.